ತ್ಯಾಜ್ಯ ನಿರ್ವಹಣೆಯಲ್ಲಿ ವಿಫಲವಾದ ಬೆಂಗಳೂರಿನ ಐಶರಾಮಿ ಹೋಟೆಲ್ಗಳ ಮೇಲೆ ಬಿಬಿಎಂಪಿ ಆರೋಗ್ಯ ವಿಭಾಗದ ಅಧಿಕಾರಿಗಳು ಇವತ್ತು ದಾಳಿಯನ್ನ ನಡೆಸಿದರು. ಆರೋಗ್ಯ ವಿಭಾಗದ ಡಾಕ್ಟರ್ ಸವಿತಾ ನೇತೃತ್ವದಲ್ಲಿ ಎಂಜಿ ರಸ್ತೆಯ ಹೋಟೆಲ್ ಎಂಪೈರ್ ಕೆಸೆ ದಾಸ್ ಮೇಲೆ ದಾಳಿ ನಡೆಸಲಾಯಿತು. 10 ಕೆಜಿಗಿಂತ ಹೆಚ್ಚು ತ್ಯಾಜ್ಯ ಉತ್ಪಾದಿಸುವ ಹೋಟೆಲ್ಗಳು ಸ್ವತಃ ತ್ಯಾಜ್ಯ ನಿರ್ವಹಣಾ ಘಟಕ ಸ್ಥಾಪಿಸಬೇಕು ಅನ್ನುವ ನಿಯಮ ಇದೆ. ಆದರೆ ಈ ಹೋಟೆಲ್ಗಳು ತ್ಯಾಜ್ಯವನ್ನ ಬಿಬಿಎಂಪಿ ಕಸದ ವಾಹನಕ್ಕೆ ಸುರಿತಾ ಇದ್ವು. ಈ ಹಿನ್ನೆಲೆಯಲ್ಲಿ ಚಾನ್ಸರಿ ಹೋಟೆಲ್ಗೆ 2 ಲಕ್ಷ ರೂಪಾಯಿ ದಂಡ, ಎಂಪೈರ್ ಹಾಗೇನೇ ಕೆಸೆ ದಾಸ್ ಹೋಟೆಲ್ಗೆ 1 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಲಾಯಿತು. ಯಾವ ಉದ್ದಿಮೆದಾರರು ಅವರ ಕಸ 10 ಕೆಜಿ ಮೇಲ್ಪಟ್ಟು ಉತ್ಪಾದನೆ ಮಾಡ್ತಾ ಇದ್ದಾರೆ, ಅವರಿಗೆ ಬಲ್ಕ್ ವೇಸ್ಟ್ ಅಂತ ಕರೀತೀವಿ. ಅವರು ಅವರದೇ ಕಸನ ಅವರು ಫಸ್ಟ್ ಕಲೆಕ್ಟ್ ಮಾಡ್ಕೋಬೇಕು, ಸೆಗ್ರಿಗೇಷನ್ ಮಾಡಬೇಕು, ಅದನ್ನ ಸಂಸ್ಕರಣೆ ಮಾಡಬೇಕು. ಅದು ಮಾಡದೆ ಅವರು ಬಿಬಿಎಂಪಿ ಲಾರಿಗೆ ಬಿಬಿಎಂಪಿ ವಾಹನಕ್ಕೆ ಅವರು ಕೊಡ್ತಾ ಇದ್ದಾರೆ. ಬೇಜವಾಬ್ದಾರಿಯಿಂದ ಕೊಡ್ತಾ ಇರೋದ್ರಿಂದ ಯಾರಿಗೋ ಜೊತೆ ಒಪ್ಪಂದ ಮಾಡ್ತಾರೆ, ಬಟ್ ಅದು ನಮ್ಮ ಲಾರಿಗೆ ಹೋಗ್ತಾ ಇದೆ. ಅದಕ್ಕೆ ಈ ಮಳಿಗೆಗೆಲ್ಲ ನಾವು ಬೀಗ ಮುದ್ರೆ ಹಾಕ್ತಾ ಇದ್ದೀವಿ, ಅವರಿಗೆ ಫೈನ್ ಹಾಕ್ತಾ ಇದ್ದೀವಿ. ಫೈನ್ ಮ್ಯಾಕ್ಸಿಮಮ್ MSW ರೂಲ್ಸ್ 2011 ಪ್ರಕಾರ ಇವರಿಗೆ 1 ಲಕ್ಷ ಫೈನ್ ಇದೆ. ಕಟ್ಟಲಿಲ್ಲ ಅಂದ್ರು ಅವರಿಗೆ 3 ವರ್ಷ ಜೈಲ್ ಇದೆ. ದಯವಿಟ್ಟು ನಮ್ಮ ಬಿಬಿಎಂಪಿ ಲಾರಿಗೆ ಕಸ ಕೊಡಬೇಡಿ. ನಿಮ್ಮಲ್ಲಿ ಉತ್ಪತ್ತಿಯಾಗೋ ಕಸನ ನೀವೇ ಸಂಸ್ಕಾರ ಮಾಡಬೇಕು. ನಿಮ್ಮ ಆಟೋದಲ್ಲಿ ಅಥವಾ ನಿಮ್ಮ ನಮ್ಮ ಬಿಬಿಎಂಪಿ ವೆಬ್ಸೈಟ್ ಅಲ್ಲಿ ಒಂದು 42 ಜನ ಇದು ವೆಂಡರ್ ಎಂಪ್ಯಾನಲ್ಮೆಂಟ್ ಅಂತ ಮಾಡಿದೀವಿ. ಅವರ ಹತ್ರ ಅವರದೇ ಪ್ಲಾಂಟ್ ಇದೆ, ಅವರದೇ ವಾಹನ ಇದೆ, ಅವ್ರ ವರ್ಕರ್ಸ್ ಇದೆ. ನೀವು ಅವ್ರ ಜೊತೆ ಒಪ್ಪಂದ ಮಾಡಿಕೊಂಡು ನೀವು ಅಲ್ಲಿ ಕಸನ ವಿಲೇವಾರಿ ಮಾಡಬೇಕು. ಇದು 1 ವಾರದ ಕಾರ್ಯಾಚರಣೆ. ನೋಟಿಸ್ ಮಾಡಿದಿರಾ? ಏಕಾಏಕಿ ಬಂದು ನಮ್ಮ ಕೆಸಿದಾಸ್ ಹೋಟ್ಲು ಕ್ಲೋಸ್ ಮಾಡಿದ್ದಾರೆ. ಅದರಿಂದ ನಮ್ದೆಲ್ಲ ಆಲ್ ಪ್ರಾಡಕ್ಟು, ಅಟ್ಲೀಸ್ಟ್ ಅವ್ರು ಒಂದು 3-2 ಡೇಸ್ ಬಿಫೋರ್ ನಮಗೆ ನೋಟಿಸ್ ಮಾಡಿದರೆ ನಾವೆಲ್ಲ ಅದನ್ನು ಏನು ಬೇಕೋ ಅದು ನಾವು ಮಾಡ್ಕೊತಾ ಇದ್ರಿ. ಏಕಾಏಕಿ ಈ ಥರ ಮಾಡೋದ್ರಿಂದ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಈಗ ಸುಮಾರು ಅಧಿಕಾರಿಗಳು ಬಂದು ಇನ್ಸ್ಪೆಕ್ಷನ್ ಮಾಡಬೇಕಾದ್ರೆ ಸ್ಪೀಡ್ ತೊಗೊಂಡು ಹೋಗ್ತಾರೆ. ಸುಮಾರು ಸರಿ ತೊಗೊಂಡೋಗಿದ್ದಾರೆ, ಕೊಟ್ಟಿದ್ದೀರಿ, ಮಾಮೂಲಿ ಅದು ಮಾಮೂಲಿ ಆಗೋಗಿದೆ. ಈ ಥರ ನಾವು ಒಂದು 2 ದಿನ ಅಟ್ಲೀಸ್ಟ್ ಒಂದು 2 ಅವರ್ಸ್ ಬಿಫೋರ್, ಇವತ್ತು ಟುಡೇ ಮಾರ್ನಿಂಗ್ 2 ಅವರ್ಸ್ ಬಿಫೋರ್ ಕೊಟ್ಟಿದ್ರು.